ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತು ನಮ್ಮ ಸೊಪ್ಸೆ ಪಲ್ಲೆ ರೆಸಿಪಿ ನಿಮಗೆ ತೋರಿಸ್ಕೊಡ್ಲಾಗದ್ದು ನೋಡ್ರಿ ಫ್ರೆಂಡ್ಸ್. ನಾನು ಸೊಪ್ಸೆ ಪಲ್ಲೆ ಮಾಡ್ಬೇಕು ಬ್ಯಾಳೆ ಹಾಕಿನ ತಿಳ್ಕೊಂಡು ಇಲ್ಲಿ ಸೊಪ್ಸೆ ಪಲ್ಲೆ ಒಂದು ಪ್ಲೇಟ್ನ ತೊಗೊಂಡು ಇಟ್ಕೊಂಡಿದ್ದೀನಿ ರೀ. ಈ ಥರ ಬಡ್ಡಿ ಕಟ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ. ಬಡ್ಡಿ ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಒಂದು ಇಳಿಗೆ ಕುಡ್ಗಿಲ್ ತೊಗೊಂಡು ಸಣ್ಣಗೆ ಸಣ್ಣಗೆ ಹೋಳ್ಕೊಂಡು ಪ್ಲೇಟ್ನಾಗ ಹಾಕ್ಕೊಳಗತ್ತೀನಿ ನೋಡ್ರಿ. ಬಡ್ಡಿ ತೆಗೆದು ಮುಂದಿಂದೆಲ್ಲ ತುದಿ ತುದಿ ಪಲ್ಲಿ ಪಲ್ಲಿ ನೋಡ್ರಿ, ಈ ಥರ ಎಲ್ಲ ಸಣ್ಣಗೆ ಹೋಳ್ಕೊಂಡು ಒಂದು ಪ್ಲೇಟ್ನಾಗ ಹಾಕ್ಕೊಂಡಿದ್ದೀನಿ ರೀ. ಇವತ್ತು ನಾನು ಸೊಪ್ಸೆ ಪಲ್ಲಿ ರೆಸಿಪಿ ಮಾಡ್ಬೇಕಂತೇಳಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಲಕತ್ತೀನಿ ರೀ. ನೋಡ್ರಿ, ಸೊಪ್ಸೆ ಪಲ್ಲಿ ಹಾಕ್ಕೊಳಕ್ಕೆ ಬೇಳೆಗಳು ಈ ಥರ ತೊಗರಿ ಬೇಳೆ ರೀ, ಇದು ಈ ಥರ ಕುದಿಯಾಕೊಂಡು ಇಟ್ಕೊಂಡಿದ್ದೀನಿ ರೀ ಗ್ಯಾಸ್ ಮೇಲೆ. ಸೊಪ್ಸೆ ಪಲ್ಲಿಗೆ ಹಾಕ್ಕೊಂಡು ಮಾಡ್ಕೋಬೇಕಂಥೇಳಿ ಗ್ಯಾಸ್ ಮ್ಯಾಗ ಈ ಥರ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇವು ತೊಗರಿ ಬೇಳೆಗಳು. ನೋಡಿರಿ ಇಲ್ಲಿ ಅದಕ್ಕೆ ಸೊಪ್ಸೆ ಪಲ್ಲಿಗೆ ಹಸಿರು ಮೆಣಸಿನ್ಕಾಯಿ ಒಣ ಹುರ್ಕೊಂಡು ಈ ಥರ ಚಟ್ನಿ ಮಾಡಿಕೊಂಡು ಇಲ್ಲೇ ಒಳ್ಳೊಳಗೆ ನೋಡಿರಿ ಇದು ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಸೊಪ್ಸೆ ಪಲ್ಲಿಗೆ ಹಾಕ್ಲಿಕ್ಕೆ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಈಗ ಅದು ಹಸಿರು ಮೆಣಸಿನ್ಕಾಯಿ ಚಟ್ನಿ ಒಂದು ಪ್ಲೇಟಿಗೆ ತಕ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಕುಟ್ಕೊಳಕತ್ತೈತಿ ನೋಡಿರಿ. ಈಗ ಬೆಳ್ಳುಳ್ಳಿ ಕುಟ್ಕೋತೀನಿ ರೀ, ಇದು ಪಾಣೆ ಹಾಕಾಕ್ರಿ. ಬೆಳ್ಳುಳ್ಳಿ ಕುಟ್ಕೊಳತ್ತೀನಿ ರೀ ನೋಡಿರಿ. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಲಿಕತ್ತೀನಿ ನೋಡಿರಿ. ಇಲ್ಲಿ ಸೊಪ್ಸೆ ಪಲ್ಲೆ ಮಾಡ್ಬೇಕಂತ ಹೇಳ್ಕೊಂಡು ಎರಡು ಸ್ಪೂನ ಹಾಕ್ಕೊಳಗತ್ತೀನಿ ನೋಡಿರಿ. ಆ ಸ್ಪೂನ್ ಇಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳಗತ್ತೀನಿ ರೀ. ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗಾಲಕ್ಕೆ ಕಾಯ್ಲಿಕ್ಕೆ ಬಿಡ್ಬೇಕ್ರಿ ಗ್ಲಾಸ್ ಮ್ಯಾಗ. ಸಣ್ಣ ಫ್ಲೇಮ್ ಗ್ಯಾಸ್ ಇಟ್ಕೊಂಡು ನಾನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ರೀ. ಎಣ್ಣೆ ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ರೀ. ಈಗ ಇದ್ರಾಗ ಎಣ್ಣೆ ಕಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ ನೋಡಿರಿ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತಿರುವಾಡ್ಬೇಕ್ರಿ. ಬೆಳ್ಳುಳ್ಳಿ ಕೆಂಪಾಗುವಂಗೆ ಎಣ್ಣೆ ಒಳಗೆ ಕುದ್ದು ಫ್ರೈ ಆಗುವಂಗೆ ಚೆನ್ನಾಗಿ ತಿರುವಾಡ್ಕೋಬೇಕ್ರಿ. ಈ ಥರ ಎಣ್ಣೆ ಒಳಗೆ ಬೆಳ್ಳುಳ್ಳಿ ತಿರುವಾಡ್ಕೋಬೇಕ್ರಿ ನೋಡಿರಿ. ಬೆಳ್ಳುಳ್ಳಿ ಎಷ್ಟು ಚಂದ ಎಣ್ಣೆ ಒಳಗೆ ಕುದ್ದು ನೋಡಿರಿ. ಈ ಥರ ಕತ ಕತ ಕುದ್ಲಿತ್ತದ. ಇದರ ಹಸಿ ಖಾರ ಹಾಕ್ಕೊಂಡಿದ್ದೀನಿ ನೋಡಿರಿ. ನಾ ಈಗ ಬೆಳ್ಳುಳ್ಳಿ ಒಳಗೆ ಹಸಿ ಖಾರ ಹಾಕ್ಕೊಂಡಿದ್ದೀನಿ ರೀ. ಹಸಿ ಖಾರ ಹಾಕ್ಕೊಂಡು ತಿರುವಾಡ್ಲಕತ್ತೀನಿ ರೀ. ನಾನೀಗ ಬೆಳ್ಳುಳ್ಳಿ ಎಣ್ಣೆ ಹಸಿ ಖಾರ ಮಿಕ್ಸ್ ಆಗುವಂಗೆ ತಿರುವಾಡಕತ್ತೀನಿ ರೀ ನೋಡಿರಿ. ತಾನೇ ಚಂದಾಗಿ ಎಣ್ಣೆಯಾಗ ಕುದಿಬೇಕ್ರಿ ಬೆಳ್ಳುಳ್ಳಿ ಹಸಿ ಖಾರ. ಈ ಥರ ಕುದ್ದ ಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅದು ಸಣ್ಣತೆಗೆ ಸೊಪ್ಸೆ ಪಲ್ಲೆ, ಸೊಪ್ಸೆ ಪಲ್ಲೆ ಹಾಕ್ಕೊಳಕತ್ತೀನಿ ರೀ. ಸೊಪ್ಸೆ ಪಲ್ಲೆ ಹಾಕ್ಕೊಂಡು ಬೆಳ್ಳುಳ್ಳಿ ಖಾರ ಎಣ್ಣೆ ಒಳಗೆ ಮಿಕ್ಸ್ ಆಗುವಂಗೆ ಚಂದತೆಗೆ ಎಣ್ಣೆ ಒಳಗೆ ಮಿಕ್ಸ್ ಆಗೋಂಗೆ ಚಂದ ನೋಡಿರಿ. ಎಷ್ಟು ಚಂದ ಆಗ್ಲಕತ್ತದ, ಎಷ್ಟು ಚಂದ ಬರ್ಲಕತ್ತದ ನೋಡಿರಿ. ಈ ಥರ ತಿರುವಾಡಕತ್ತೀನಿ ನೋಡಿರಿ. ಈಗ ಈ ಥರ ತಿರುವಾಡಕತ್ತೀನಿ, ಎಷ್ಟು ಚಂದ ಬರತ್ತದ ನೋಡಿರಿ. ಸೊಪ್ಸೆ ಪಲ್ಲೆ ಎಷ್ಟು ಮಸ್ತಾಗಿ ಎಷ್ಟು ಸೂಪರಾಗಿ ಆಗ್ಲಕತ್ತದ ನೋಡಿರಿ. ಕುದ್ಲಿಗತ್ತದ್ರಿ ಎಲ್ಲ ಮೆತ್ತಗಾಗಿ ಫ್ರೈ ಆಗುವಂಗೆ ತಿರುವಾಡ್ಕೊಳ್ಬೇಕು, ಕುದಿಸ್ಕೋಬೇಕು ಎಣ್ಣೆ ಒಳಗೆ ನೋಡಿರಿ. ಎಷ್ಟು ಮಸ್ತಾಗಿ ಸೊಪ್ಸೆ ಪಲ್ಲೆ ಮೆತ್ತಗಾಲಕತ್ತದ ರೀ. ಬೆಳ್ಳುಳ್ಳಿ ಖಾರ ಎಣ್ಣೆ ಒಳಗೆ ಸೊಪ್ಸೆ ಪಲ್ಲೆ ಹಾಕ್ಕೊಂಡು ಚಂದ ತೆಗಿ ಫ್ರೈ ಮಾಡ್ಕೊಳಕತ್ತೀನಿ ರೀ. ಇದೆಲ್ಲ ಕುದ್ದು ಫ್ರೈ ಆದ ನಂತರ ಎಣ್ಣೆ ಒಳಗೆ ಕುದಿಬೇಕಿದು. ಎಣ್ಣೆ ಒಳಗೆ ಕುದ್ದು ಫ್ರೈ ಆದ ನಂತರ ನಾನು ಈ ಫಲ್ಲಿಗೆ ಬ್ಯಾಳೆ ಹಾಕೋತೀನಿ ರೀ. ಅದು ಅಟೋತನ ಕುದ್ದು ಫ್ರೈ ಆಗೋತನ ಇದೇ ಚಂದ ತೆಗಿ ತಿರುವಾಡ್ಕೋಬೇಕ್ರಿ. ಹ್ಞೂ ನೋಡಿರಿ, ಸದ್ಯ ಬ್ಯಾಳೆ ಹಾಕೋತೀನಿ ರೀ ಇದಕ್ಕೆ ನೋಡಿರಿ. ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ರಿ ಗ್ಯಾಸ್ ಮೇಲೆ ಒಂದು ಬೊಗುಣಿ ಒಳಗೆ ತೊಗರಿ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ರಿ ಅದು ನೋಡಿರಿ. ಈ ಸದ್ದ ಕಡಾಯಿಗೆ ಹಾಕ್ಕೊಂಡು ಸೊಪ್ಸೆ ಪಲ್ಲೆ ಅದು ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಎಣ್ಣೆ ಒಳಗೆ ಮಿಕ್ಸ್ ಆಗುವಂಗೆ ಇವು ಬ್ಯಾಳೆಗಳು ಮಿಕ್ಸ್ ಆಗುವಂಗೆ ನಾವು ಚಂದ ತೆಗೆ ತಿರುವಾಡ್ಕೋಬೇಕ್ರಿ ನೋಡಿರಿ. ಅದೇ ತಿರುವಾಡಕತ್ತೀನಿ ರೀ ನಾನು. ಚಂದ ಇವರ ಆಗತ್ತೈತೆ ನೋಡಿರಿ. ಸೊಪ್ಸೆ ಪಲ್ಲೆ ಘಮ್ ಅಂತ ವಾಸ ಒಳ್ಳಿಗತ್ತದ್ರಿ, ಮಸ್ತಾಗಿ ಆಗತ್ತದ್ರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ನಾವು ಮಾಡೋದು ಅಡುಗೆ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಇದೇ ಥರ ನಾನು ಇನ್ನೂ ಚೆನ್ನಾಗಿರುವ ಅಡುಗೆ ರೆಸಿಪಿಗಳನ್ನು ನಿಮ್ಗೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ರೀ. ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ನಂದು ಏನರೂ ಹೆಚ್ಚು ಕಡಿಮೆ ಮಾತಾಡೋದ್ರಲ್ಲಿ ಸ್ವಲ್ಪ ಇದು ಆದರೆ ಕ್ರ್ಯಾಮ್ಸ್ ರೀ, ನಾನು ಇಂಪ್ರೂವ್ ಮಾಡ್ಕೋತೀನಿ ರೀ ಬರ್ತಾ ಬರ್ತಾ ನೋಡಿರಿ. ರುಚಿಗೆ ತಕ್ಕಷ್ಟು ಇದ್ರಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ನಾವು ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಉಪ್ಪು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೋಡಿರಿ ಈಗ ಚಂದಾಗಿ ವಾಸ ಹೊಡಿತದ, ಮಸ್ತಾಗಿ ಬಂದದ ನೋಡಿರಿ. ಈಗ ಸೊಪ್ಸೆ ಪಲ್ಲೆ ನೀವು ಈ ಥರ ಟ್ರೈ